ಒಂದು 5 ಜನ 6 ಜನ ಸಂಪರ್ಕದಲ್ಲಿ ಇದ್ದಾರೆ ಕಾಂಗ್ರೆಸ್ ಶಾಸಕರು ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಅದನ್ನ ಅಲ್ಲ ಸರ್ ಒಂದ್ಸಲ ಕೇಳ್ಬಿಡಿ ಕೇಳಿದ್ರೆ ನಾನು ನಾಲ್ಕು ಮೆಟ್ಲು ಮೆಟ್ಲು ಬಿಟ್ಟು ಅಂತ ಹೇಳ್ತಾನೆ. ಸೂಕ್ತ ವೇದಿಕೆ ಸೂಕ್ತ ಸಮಯ ಹೇಳ್ತೇನೆ ನಾನು. ಅದು ಈಗ ಹೇಳಿದ್ರೆ ಯಾರು ಮೆಟ್ಲು ಹೇಳಿದ್ರು ಅವ್ರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ಅದಕ್ಕೆಲ್ಲರೂ ಬದ್ಧಾಗಿ ಮೊದಲು ಹೇಳಿದ್ದೀನಿ. ಪಕ್ಷ ಶಿಸ್ತಿನ ಪಕ್ಷ, ಈ ಪಕ್ಷದಲ್ಲಿ ಅಪಸರಣಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಇರಮ್ಮ ಕರಡಿ ಮತ್ತು ಗಸ್ತಿಯವರು ಕೊಟ್ಟವರು, ಇದೊಂದು ಇತಿಹಾಸ. ಯಾವ ಪಕ್ಷ ಆದರೂ ಇತಿಹಾಸ, ಕಾರ್ಯಕರ್ತರಿಗಿಂತ ಸಾಮಾನ್ಯ ಕಾರ್ಯ ಕೊಟ್ಟದ್ದು ಇತಿಹಾಸ. ಇದು ನೋಡಿ ಎಲ್ಲ ಪಾರ್ಟಿ ಕಲಿಬೇಕಂತ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ. ಸರ್, ಒಂದು ಕಡೆ ಬಿ ಜೆ ಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟು, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಜೆ ಡಿ ಎಸ್ನಲ್ಲಿ ದೇವೇಗೌಡರು, ಇಲ್ಲ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ ಸರ್. ಯಾಕಂದರೆ ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತರ ಮನೆ ಹಾಕ್ತು, ಆದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರಿಗೆ ಮನೆ ಹಾಕಿಬಿಡ್ತಲ್ಲ ಅಂತ. ಇದನ್ನು ನಾವು ಹೇಳ್ಕೊತ್ತೆ, ನೀವು ತುಲನಾ ಮಾಡಿ ನೀವು ರಾಜ್ಯ ಅಲ್ಲ ಸರ್. ಈಗ ಕತ್ತಿ ಸಾಹೇಬ್ರನ್ನ ಹೆಂಗೆ ಸಮಾಧಾನ ಮಾಡಿ? ಸಮಾಧಾನ ನಿನ್ನೆ ಮಾತ್ರ ಸಮಾಧಾನ, ಅವ್ರು ಒಳ್ಳೆ ಭಾಳ ಖುಷಿ ಅದಾರ. ಸಾಮಾನ್ಯ ಕಾರ್ಯಕರ್ತರು ಕೊಡ್ತಾರೆ, ಭಾಳ ಖುಷಿ ಅದ. ನಾಲ್ಕು ದಿವಸ ಅಲ್ಲ ಸರ್ ಸಂಪರ್ಕ ಫ್ಲವರ್ ಹಿಡ್ಕೊಂಡು ರಮೇಶ್ ಕತ್ತಿ ಮಾಡ ರಮೇಶ್ ಕತ್ತಿ ನಿನ್ನೆ ನಾಚು ಬಗ್ಗೆ ಭಾಳ ಹೆಪ್ಪಿಯಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ಅಸಮಾಧಾನ ಇಲ್ಲ, ಬೇರೆ ಅವ್ರ ಬಗ್ಗೆ ಅಸಮಾಧಾನ ಇಲ್ಲ. ನಾವು ಸಂಜೆ ಮಧ್ಯಾಹ್ನ ನಾಮಿನೇಷನ್ ನಾವು ಹೋಗಿ ಭೇಟಾಗ್ತೇವೆ. ಮತ್ತೆ ಶಿಖರಣಿ ನೆಪದೊಳಗೆ ಮತ್ತೆ ಸೇರ್ಬಾರ್ದು ಸರ್ ಊಟ ಮಾಡಲಿಕ್ಕೆ ಅಂತಂದು. ಸೇರ್ಬೋದು, ಸೇರಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಸೇರಿದ್ರೆ ಎಲ್ಲ ಫ್ರೆಂಡ್ಸ್ ನಾವು ನಮ್ಮ ಮೊದಲಿಂದ ಬೆಳಗಾವಿ ಜಿಲ್ಲೆಯವರು, ಮೊದಲಿಂದ ಯಾವುದೇ ಪಕ್ಷ ಸರ್ಕಾರದ ಎಲ್ಲ ಕೂಡ ಊಟ ಮಾಡೋದು ಪದ್ಧತಿ ಇದೆ ಬೆಳಗಾವಿ ಜಿಲ್ಲೆ. ಅದೆಲ್ಲ ಸ್ವಾಧೀನ ಅದ್ರ ಬಗ್ಗೆ ತಪ್ಪು ಮಾಹಿತಿ ಆಗ್ಬೋದು. ಥ್ಯಾಂಕ್ ಯು ಸರ್.